ಒಂದ್ ಲೆಕ್ಕದಲ್ಲಿ 400 ಆಗ ದೂರ ಆಗಿದ್ದೆ ಒಳ್ಳೆದಾಯ್ತು. ಲೇ ಲೇ ಏನೋ ಹೇಳ್ತಿದ್ಯಾ? ನಿಮ್ಮ ಅಪ್ಪನು ಹೀಗೆ ಹೇಳ್ತಾನಲ್ಲ, ನಿಮ್ಮ ಬಾಳಿನ ಬೆಳಕಲ್ವೇನ ಅವಳು? ಬೆಳಕಲ್ಲ ಚಿಕ್ಕಪ್ಪ, ನನ್ನ ಪಾಲಿನ ಕತ್ಲು. ಲೇ ಲೇ ಲೇ, ನಿಮ್ಮ ಮನೆ ಬೆಳಗೋಕ್ ಬಂದ ದೀಪ ಕಣವಡು. ಏನು ದೀಪನ? ದೀಪ ಅಲ್ಲ, ಅವಳನ್ನ ಕಾಡ್ಗಿಚ್ಚು. ಏ ಸಮಾಧಾನ ಮಾಡ್ಕೊಳ್ಳಿ ಆದ್ಯಾಣ್ಣ, ದುಡ್ಕೇನೋಣ ಮಾತಾಡ್ಕೋಬೇಡಿ. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಅವಳಿಂದ ನಾನು ಎಷ್ಟು ನೋವು ಅನುಭವಿಸಿದೀನಿ ಗೊತ್ತಾ? ಲೇ ಲೇ ಲೇ, ಇಷ್ಟಪಟ್ಟು ನಿನ್ನ ಲೈಫಿಗೆ ಒಂದು ವೈಫ್ ಕಣ ಅವಳು. ಏನೇ ಇರಬಹುದು, ಆದ್ರೆ ಮನೆಯಲ್ಲಿ ಎಷ್ಟು ರಾಜ ಅಂತ ಮಾಡಿದಾಳೆ ನಿಮಗಿನ್ನೂ ಗೊತ್ತಿಲ್ಲ. ಅದು ನೋಡಿದ್ರೆ ನಿಮಗೂ ಗೊತ್ತಾಗ್ತಾ ಇತ್ತು. ದಿನ ಗಲಾಟೆ ಮಾಡ್ಕೊಂಡು ದ್ವೇಷ ಮಾಡದೆ ಅವಳು ಹಠ ಆಗಿತ್ತು. ನನಗೂ ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕಾಯ್ತು. ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟೆ. ಅದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಚಿಕ್ಕಪ್ಪ. ಲೇ 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 ಆದಿ, ಸಂಸಾರ ಅಂದ ಮೇಲೆ ಗಂಡ ಹೆಂಡತಿ ಜಗಳ ಆಡೇ ಆಡಬೇಕು. ನಮ್ಮಂತವ್ರಿಗೊಂದು ಬುದ್ಧಿ ಹೇಳಬೇಕು, ಗಂಡ ಹೆಂಡತಿ ಹತ್ರ ಹೋಗಿ ಸಮಾಧಾನ ಮಾಡಿ ಅವಳನ್ನು ವಾಪಸ್ ಕರ್ಕೊಂಡ್ಬರ್ಬೇಕು. ಇದೆಲ್ಲ ಸಹಜ. ಆದ್ರೆ ನಾನು ಆತರ ಮಾಡಲ್ಲ ಚಿಕ್ಕಪ್ಪ, ನನಗೆ ರಾಗ ಮತ್ತೆ ಬೇಕಾಗಿಲ್ಲ. ಲೇ 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 ಆದಿ, ಹಾಗೆಲ್ಲ ಹೇಳ್ಬಿಡ ಕಣೋ, ಇದು ಜೀವನ. ನೀನ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಿನ್ ಹಿಂದೆ ಅವಳು ಇರಬೇಕು. ನನ್ನ ಹಿಂದೆ ಅವಳಿದ್ರೆ ನಾನು ಚೆನ್ನಾಗಿರಲ್ಲ, ಎಡುವಿ ಮುಂದೆ ಬೀಳ್ತೀನಿ ಅಷ್ಟೇ. ಹಾಗಂದ್ರೆ ನೀನು ರಾಗನ ಕರ್ಕೊಂಡು ಬರೋಲ್ವೇನೋ? ಅಲ್ಲ, ಇದು ನಿನ್ನಿಂದ ಸಾಧ್ಯ ಏನೋ? ಇಲ್ಲ ಚಿಕ್ಕಪ್ಪ, ನಾನು ರಾಗನ್ನ ಮತ್ತೆ ಯಾವತ್ತೂ ಕರೆಯಲ್ಲ. ದೂರ ಆಗಿದ್ದೀವಿ, ದೂರನೇ ಇರ್ತೀವಿ, ಇದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದಿ, ನಿನಗೇನು ಫೀಲ್ ಆಗ್ತಾನೆ ಇಲ್ವೇನೋ? ಆಗ್ತಾ ಇತ್ತು ಚಿಕ್ಕಪ್ಪ, ಆದ್ರೆ ಇನ್ಮೇಲೆ ಏನೂ ಆಗಲ್ಲ. ನೋಡಿ ಹೇಗೆ ಸಮಾಧಾನವಾಗಿದ್ದೀನಿ. ಆದಿ, ನೀನೇನು ಅಂತ ನನಗೆ ಗೊತ್ತಿಲ್ವೇನೋ? ನಾನೇ ನಿನ್ನ ಈಗಲಿಂದ ನೋಡ್ತಿದ್ದೀನಾ, ಸಣ್ಣ ಹುಡುಗ ಇದ್ದಾಗಿಂದ ನಿನ್ನ ನೋಡ್ತಾ ಇದ್ದೀನಿ. ನಿನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀಯ, ಅದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅದನ್ನು ಹೋಗ್ಲಾಡ್ಸೋದಕ್ಕೆ ನಾನು ಒಂದು ಸೆಟಪ್ ಮಾಡಿದ್ದೀನಿ. ಸೆಟಪ್ಪ? ಹಾಗಾದ್ರೆ ಆದಿ, ಇನ್ನೊಂದು ಹುಡುಗಿ ನೋಡಿದ್ದೀರಾ? ಸೆಟಪ್ ಅಂದ್ರೆ ಹಾಗೆ ವಕ್ರವಾಗಿ ಆಲೋಚನೆ ಮಾಡ್ಬಿಡಕಣೋ, ಬೇರೆ ತರ. ಅಲ್ಲ, ಏನ್ ಹೇಳ್ತಿದ್ರ ಚಿಕ್ಕಪ್ಪ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ಶಿಷ್ಯ ಎತ್ತು ಮ್ಯಾಕೆ. ಬೇಸರ ಹೋಗೋದಕ್ಕೆ ದೇವರು ಕೊಟ್ಟಿರುವಂತಹ ಮದ್ದು ಹಾಕೋ, ಎಲ್ಲ ಸರಿ ಹೋಗುತ್ತೆ. ರಾಗ, 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 ಬಾರ ಆಚೆ, ರಾಗ, ರಾಗ. ರಾಗ, ರಾಗ. ಅದಿ, ಬಾದಿ ಒಳಗೆ. ಅತ್ತೆ, ನಾನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ರಾಗನ್ ಕರೆ. ಅಮ್ಮ, ನೀನ್ ಒಳಗಡೆ ಹೋಗು, ನಾನೇನು ಅಂತ ಕೇಳ್ತೀನಿ. ಸಿಂಧು, ನೀವು ಬಂದ್ರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಇಲ್ಲೇ ನಿಂತ್ಕೊಳ್ಳಿ. ರಾಗನ್ ಕರೆ, ಏನಾಯ್ತು? ಅಮ್ಮ, ನೀನ್ ಒಳಗಡೆ ಹೋಗು, ನಾನು ಹೇಳ್ದೆ ಅಲ್ವಾ? ಏನ್ ಹೇಳಿ? ಸಿಂಧು, ರಾಗನ್ ಹತ್ರ ಮಾತಾಡ್ಬೇಕು, ರಾಗನ್ ಕರೀರಿ. ಅದಕ್ಕೆ ಕುಡ್ಕೊಂಡು ಬಂದಿದ್ದೀರಾ? ಇಲ್ಲಪ್ಪ, ಇಲ್ಲಿಗೆ ಬರ್ಬೇಕು ಅಂತಾನೇ ಕುಡ್ಕೊಂಡ್ ಬಂದಿದ್ದೀನಿ.
ರಾಗ ಹತ್ರ ಮಾತಾಡಬೇಕು ಅಂತಾನೆ ಫುಲ್ ಟೈಟ್ ಆಗಿ ಬಂದಿದ್ದೀನಿ. ಕುರ್ತು ಹೀಗ ಮನೆ ಹತ್ರ ಬಂದು ಗಲಾಟೆ ಮಾಡೋ ಚೆನ್ನಾಗಿರುತ್ತಾ? ತಿಳ್ದವ್ರು ನೀವು, ನಿಮಗೆ ನಾನು ಬುದ್ಧಿ ಹೇಳಬೇಕಾ? ನೀವೇನು ಹೇಳಬೇಡ, ನಾನು ರಾಗ ಹತ್ರ ಮಾತಾಡ್ತೀನಿ, ಕರೀರಿ ಅವಳನ್ನ. ಏನ್ ಸಿಂಧು ಇದು, ಅದಕ್ಕೆ ಕುಡ್ಕೊಂಡು ಬಂದಿದ್ದಾನ? ಅಮ್ಮ ಸ್ವಲ್ಪ ನೀನು ಸುಮ್ಮನೆ ಇರು, ನಾನು ಮಾತಾಡ್ತಿದ್ದೀನಲ್ವಾ. ಏನ್ ಮಾತಾಡ್ತಿದ್ಯಾ ನೀನು? ಆದಿ ಜೊತೆ ಜಗಳಾಡೋ ತರ ನಡ್ಕೋತಾ ಇದೆಯಲ್ಲ. ಅಮ್ಮ ಅವ್ರು ಮಾತಾಡ್ತಾ ಇರೋ ರೀತಿ ಆಗಿದೆ ಅಷ್ಟೇ. ಅದಕ್ಕೆ ಅಲ್ವಾ ಅತ್ತೆ, ನಿಮ್ ಮಗಳನ್ನ ನನ್ನಿಂದ ದೂರ ಮಾಡಿ ಕರ್ಕೊಂಡು ಬಂದಿದ್ದು. ನೋಡಿ ಅದೇ, ಜ್ಞಾನ ಇಲ್ಲದೆ ಏನೇನೋ ಮಾತಾಡ್ಬೇಡಿ, ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಆದಿ ಹೇಳ್ತಾ ಇರೋದು ನೋಡಿದ್ರೆ ಮನೇಲಿ ಏನೋ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳು ಸಿಂಧು, ರಾಗ ಗಲಾಟೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳ? ಅಮ್ಮ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ, ಆ ರೀತಿ ಏನು ಆಗಿಲ್ಲ. ಸುಳ್ಳು, ಶುದ್ಧ ಸುಳ್ಳು. ಅಕ್ಕ ತಂಗಿ ಇಬ್ರು ಮುಖ ಕೊಡ್ದಂಗೆ ಹೇಳಿ ಮನೆಯಿಂದ ಬಂದ್ರಿ ತಾನೆ? ಆದಿ ಅಂದ್ರೆ ರಾಗ ನಿನ್ ಜೊತೆ ಜಗಳ ಮಾಡ್ಕೊಂಡು ಮನೆಯಿಂದ ಬಂದಿದ್ದಾಳ? ನನ್ನ ಹತ್ರ ಮಾತ್ರ ಅಲ್ಲ ಅತ್ತೆ, ಮನೇಲಿ ಎಲ್ಲರ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಸಿಂಧು ಆದಿ ಹೇಳ್ತಾ ಇರೋದು ನಿಜನಾ? ಯಾಕೆ ಸುಮ್ಮನೆ ನಿಂತಿದ್ಯಾ, ಮಾತಾಡು. ಅಮ್ಮ ಒಂದು ಚಿಕ್ಕ ಪ್ರಾಬ್ಲಮ್ ಆಯ್ತಮ್ಮ ಅಷ್ಟೇ, ಅದಕ್ಕೆ ಬಂದಿದ್ದು. ಚಿಕ್ಕ ಪ್ರಾಬ್ಲಮ್ ಏನದು? ಎಲ್ಲರ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಬಂದವ್ರಿಗೆ ಇದು ಚಿಕ್ಕ ಪ್ರಾಬ್ಲಮ್ ಐತೆ. ಆದ್ರೆ ಅನುಭವಿಸ್ತಾ ಇರೋ ನನಗ್ ಮಾತ್ರ ದೊಡ್ಡ ಪ್ರಾಬ್ಲಮ್. ಅದಿ ಪ್ಲೀಸ್ ಏನು ಮಾತಾಡ್ಬೇಡಿ, ಎಲ್ಲ ಮುಗ್ದು ಹೋಗಿದೆ. ಏನ್ ಮುಗ್ದು ಹೋಗಿದೆ, ಏನಾಯ್ತು ಅಂತ ಸರಿಯಾಗಿ ಹೇಳ್ತೀವಲ್ವೋ? ಅಮ್ಮ ಮೊದ್ಲು ಆ ದಿನ ಕಳಿಸ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ನೀನ್ ಸ್ವಲ್ಪ ಸಮಾಧಾನವಾಗಿರು. ನಾನು ರಾಗ ಹತ್ರ ಮಾತಾಡ್ದೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಏನ್ ಹೇಳ್ಬೇಕೋ ಹೇಳಿ, ನಾನೇ ರಾಗನ್ ಹೇಳ್ತೀನಿ. ರಾಗ ನೀನೇನಕ್ ಬರೋಕೆ? ಅವ್ರ ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ, ಅದೇನಂತ ಕೇಳ್ತೀನಿ ಹೇಳಿ. ಅದಿ ರಾಗ, ನಾನ್ ತಪ್ಪ ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು. ಇನ್ ಯಾವತ್ತೂ ಈ ತರಲ್ಲ ಮಾಡಲ್ಲ, ಪ್ರಾಮಿಸ್. ಏನೋ ಕೋಪದಲ್ಲಿ ನಾನು ನಾಲ್ಕು ಮಾತಾಡ್ಬಿಟ್ಟೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಚಿಕ್ಕ ಸಾಧಿಸ್ಬೇಡ. ಆದಿ ಪ್ಲೀಸ್, ನಾನು ಆಗ್ಲೇ ನಿಮ್ಮ ಮೇಲೆ. ಸ್ಟಾಪ್ ಇರ್ರಾಗ, ಸ್ಟಾಪ್ ಇಟ್. ನನ್ನ ಮಾತೇನು ಮುಗ್ದೇ ಇಲ್ಲ, ಮಾತಾಡಕ್ಕಾದ್ರೂ ಅವಕಾಶ ಮಾಡಿಕೊಡು. ಮೈ ಡಿಯರ್ ರಾಗ, ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಹೇಳಿ. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ನಾಲ್ಕು ಮಾತು ಬರದ್ದೆ ಹೋಗತ್ತೆ, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಡದೆ ರಾಗ. ಏ ಸುಮ್ಮನೆ ಏನೇನ ಮಾತಾಡ್ಬಿಡಿ, ಬನ್ನಿ ನೀವು ಮನೆ ಒಳ ಬನ್ನಿ. ಇದೇನೆಲ್ಲ ಹಿಂಗ್ ನೋಡ್ತಿದ್ದೀರಾ? ನಾನು ಹಿಂಗೆಲ್ಲ ಹೇಳ್ಬಿಟ್ಟು ರಾಗನ್ ಮನೆಗೆ ಕರ್ಕೊಂಡು ಹೋಗೋಕೆ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ನೋ ವೇ, ಚಾನ್ಸೇ ಇಲ್ಲ.
ಸಣ್ಣ.